ಹೇಗೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೆ, ನೆಂಟರೆ, ಇಷ್ಟರೆ, ದಳಾದಿಗಳೇ, ನಿಮಗೆ ಏಕೆ ಕೊಡಬೇಕು ಕಪ್ಪ? ನಮಸ್ಕಾರ ಸ್ನೇಹಿತರೆ, ಮೊನ್ನೆಯಷ್ಟೇ ದೇಶ 75ನೇ ಗಣರಾಜ್ಯೋತ್ಸವ ಆಚರಿಸಿಕೊಂಡಿದೆ. ಈ ಸರಿಹೊತ್ತಿನಲ್ಲಿ ನಾವು ಕಿತ್ತೂರಿನ ರಾಣಿ ಚೆನ್ನಮ್ಮಳನ್ನು ನೆನಪು ಮಾಡಿಕೊಳ್ಳುವ ಸುಸಂದರ್ಭವು ಒದಗಿ ಬಂದಿದೆ. ಯಾಕೆಂದರೆ ರಾಣಿ ಚೆನ್ನಮ್ಮ ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧ ಸಿಡಿದೆದ್ದ ಭಾರತದ ಮೊಟ್ಟ ಮೊದಲ ಮಹಿಳೆ. ಆಯುಧಗಳೊಂದಿಗೆ ಸಿಪಾಯಿಗಳು ಸಿದ್ಧರಾಗಲಿ, ಎಲ್ಲೆಲ್ಲೂ ರಣಭೇರಿ ಮೊಳಗಲಿ. ಕಿತ್ತೂರು ಕ್ರಾಂತಿಗೆ ಈಗ ಬರ್ತಿ 200 ವರ್ಷಗಳು ತುಂಬಿವೆ. ಚೆನ್ನಮ್ಮಳ ದಿಟ್ಟತನ ಈ ನೆಲದ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಮಾತ್ರವಲ್ಲ, ಆಕೆಯನ್ನು ತಯಾರು ಮಾಡಿದ ಆಕೆಯ ತಂದೆಯ ನಡೆ ಎಲ್ಲರಿಗೂ ಪ್ರೇರಣೆಯಾಗಿದೆ. ಪತಿಯನ್ನು ಕಳೆದುಕೊಂಡು ನಂತರ ಪಟ್ಟಕ್ಕೇರಿದ ಮಲ್ಲಸರ್ಜನ ಮೊದಲ ಪತ್ನಿಯ ಮಗ ಶಿವಲಿಂಗ ರುದ್ರ ಸರ್ಜನನ್ನೂ ಚಿಕ್ಕ ವಯಸ್ಸಿನಲ್ಲೇ ಕಳೆದುಕೊಂಡು ಸೃಷ್ಟಿಯಾದ ನಿರ್ವಾತದಲ್ಲಿ ಚೆನ್ನಮ್ಮ ತಾನೇ ಖಡ್ಗ ಹಿಡಿದು ಯುದ್ಧರಂಗಕ್ಕೆ ಧುಮುಕಿದ್ದು ಸಾಮಾನ್ಯ ಘಟನೆಯಲ್ಲ. ಕೆಚ್ಚೆದೆಯ ಹೋರಾಟಗಾರ್ತಿಯಾದ ಚೆನ್ನಮ್ಮ ಪ್ರತಿರೋಧದ ಹೆಗ್ಗುರುತಾಗಿ ಸ್ವಾತಂತ್ರ್ಯ ಸ್ವಾಭಿಮಾನದ ಸಂಕೇತವಾಗಿ ನಮ್ಮ ಮುಂದೆ ನಿಂತಿದ್ದಾಳೆ. ಬ್ರಿಟಿಷರ ಸಮಬಲದ ಎದುರಾಳಿಯಾಗಿ ನಿಂತ ರಾಣಿ ಚೆನ್ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರತಿನಿಧಿಯೂ ಹೌದು. ಅಷ್ಟೇ ಅಲ್ಲ, ಆಕೆ ಒಬ್ಬ ಚಾಣಾಕ್ಷ ಆಡಳಿತಗಾರಳು ಆಗಿದ್ದಳು ಎಂಬುದಕ್ಕೆ ಆಕೆಯ ಒಂದು ಕರೆಗೆ ಇಡೀ ಕಿತ್ತೂರು ಒಂದಾಗಿದ್ದೇ ಸಾಕ್ಷಿ. ಚೆನ್ನಮ್ಮಳ ಜೀವನ ಕಥನವನ್ನು ಶಾಸನಗಳಲ್ಲಿ, ಗೆಜೆಟಿಯರ್ಗಳಲ್ಲಿ, ಲಾವಣಿಗಳಲ್ಲಿ, ನಾಟಕ, ಸಿನಿಮಾಗಳ ಮೂಲಕ ಸಾಕಷ್ಟು ಬಾರಿ ತಿಳಿದುಕೊಂಡಿದ್ದೇವೆ. ಆದರೆ ಪ್ರತಿ ಬಾರಿ ಕೇಳಿದಾಗಲೂ ರೋಮಾಂಚನ ಮೂಡಿಸುವ, ಪ್ರಭಾವಿಸುವ ವ್ಯಕ್ತಿತ್ವ ಚೆನ್ನಮ್ಮಳದು. ಈಗಿನ ಬೆಳಗಾವಿ ಜಿಲ್ಲೆಯ ಕಾಕತಿಯಲ್ಲಿ 1778ರಲ್ಲಿ ಜನಿಸಿದ ಚೆನ್ನಮ್ಮ ಲಿಂಗಾಯತ ಸಮುದಾಯಕ್ಕೆ ಸೇರಿದವಳು. ಚೆನ್ನಮ್ಮಳ ತಂದೆ ಮಗಳಿಗೆ ಚಿಕ್ಕಂದಿನಲ್ಲೇ ಕತ್ತಿ ವರಸೆ, ಕುದುರೆ ಸವಾರಿ, ಬಿಲ್ಲುಗಾರಿಕೆ ಮುಂತಾದ ತರಬೇತಿಯನ್ನು ಕೊಡಿಸಿದ್ದನು. ತನ್ನ 15ನೇ ವಯಸ್ಸಿನಲ್ಲಿ ದೇಸಾಯಿ ಮನೆತನದ ರಾಜ ಮಲ್ಲಸರ್ಜನ ಜೊತೆ ಚೆನ್ನಮ್ಮಳ ಮದುವೆಯಾಗುತ್ತದೆ. ಮಲ್ಲಸರ್ಜನ ಹಿರಿಯ ಪತ್ನಿ ರುದ್ರಮ್ಮ ಚೆನ್ನಮ್ಮಳನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದಳು. ಬ್ರಿಟಿಷರು ಭಾರತದಲ್ಲಿ ಕಾಲೂರುತ್ತಿದ್ದ ಆರಂಭದಲ್ಲಿ ಇಲ್ಲಿನ ಪರಿಸ್ಥಿತಿ ವಿಚಿತ್ರವಾಗಿತ್ತು. ದಕ್ಷಿಣದಲ್ಲಿ ಸ್ವರಾಜ್ಯದ ವಿಸ್ತರಣೆಗಾಗಿ ಹೋರಾಡುತ್ತಿದ್ದ ಪೇಶ್ವೆಗಳು, ಆಕ್ರಮಣಕಾರಿ ಧೋರಣೆಯ ಹೈದರಾಬಾದಿನ ನಿಜಾಮರು, ಇತ್ತ ಮೈಸೂರಿನ ಹೈದರ್ ಅಲಿ, ಇವರೆಲ್ಲರ ನಡುವೆ ತಮ್ಮ ಉಳಿವಿಗಾಗಿ ಹೋರಾಡುತ್ತಿದ್ದ ಚಿಕ್ಕ ಪುಟ್ಟ ಪಾಳೆಗಾರರು. ಇದರ ಲಾಭವನ್ನು ಈಸ್ಟ್ ಇಂಡಿಯಾ ಕಂಪನಿ ಪಡೆಯಲು ಹೊಂಚು ಹಾಕುತ್ತಿತ್ತು. ಕೆಲವರು ಅನಿವಾರ್ಯವಾಗಿ ಕಪ್ಪ ನೀಡಿ ಹೊಂದಾಣಿಕೆ ಮಾಡಿಕೊಂಡು ಆಡಳಿತ ನಡೆಸುತ್ತಿದ್ದರು. ಹೀಗೆ 1809ರಲ್ಲಿ ಮಲ್ಲಸರ್ಜನು ಪೇಶ್ವೆಗಳಿಗೆ 1,75,000 ಹಣ ಕೊಟ್ಟು ಅವರ ಸ್ಥಾನಿಕ ಕಾವಲು ಸೈನ್ಯದ ಖರ್ಚನ್ನೂ ನೀಡಿ ಅವರಿಂದ ಅಧಿಕಾರ ಪತ್ರವನ್ನೂ ಪಡೆದಿದ್ದನು. ಆದರೂ ಮರಾಠ ಪೇಶ್ವೆಗಳು ಮಲ್ಲಸರ್ಜನನ್ನು ಮೋಸದಿಂದ ಹಿಡಿದು ಪುಣೆಯ ಕಾರಾಗೃಹಕ್ಕೆ ತಳ್ಳಿದ್ದರು. ಕಾರಾಗೃಹದಲ್ಲಿ ಮಲ್ಲಸರ್ಜನ ಆರೋಗ್ಯ ಹದಗೆಡುತ್ತಾ ಬಂದಾಗ ಪೇಶ್ವೆಗಳು ಆತನನ್ನು ಬಿಡುಗಡೆ ಮಾಡಿದರು. ಮಲ್ಲಸರ್ಜನ ಕಿತ್ತೂರಿಗೆ ಮರಳುವ ದಾರಿಯಲ್ಲಿ ಮರಣ ಹೊಂದುತ್ತಾನೆ. ಇಡೀ ಕಿತ್ತೂರು ಸಂಸ್ಥಾನ ದುಃಖ ತಪ್ತವಾಗಿ ತತ್ತರಿಸಿತ್ತು. ಈ ಸಂಕಷ್ಟದ ಕಾಲದಲ್ಲಿ ಚೆನ್ನಮ್ಮ ಹಿರಿಯ ರಾಣಿ ರುದ್ರಮ್ಮಳ ಮಗನಾದ ಶಿವಲಿಂಗ ರುದ್ರ ಸರ್ಜನನ್ನು ಪಟ್ಟಕ್ಕೆ ಕೂರಿಸಿ ಆಡಳಿತವನ್ನು ಸುಸೂತ್ರವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಾಳೆ. ಆದರೆ ಶಿವಲಿಂಗ ರುದ್ರ ಸರ್ಜ 5-6 ವರ್ಷಗಳಲ್ಲಿ ಅನಾರೋಗ್ಯದಿಂದ ನಿಧನ ಹೊಂದುತ್ತಾನೆ. ಶಿವಲಿಂಗ ರುದ್ರ ಸರ್ಜನ ನಿಧನದ ನಂತರ ಚೆನ್ನಮ್ಮ ದತ್ತು ತೆಗೆದುಕೊಂಡ ಕ್ರಮವನ್ನು ಆಗ ಧಾರವಾಡದ ಕಲೆಕ್ಟರ್ ಆಗಿದ್ದ ತ್ಯಾಕರೆ ನಿರಾಕರಿಸಿ ಕಿತ್ತೂರು ಸಂಸ್ಥಾನವನ್ನು ಆಂಗ್ಲರ ಸುಪರ್ದಿಗೆ ವಹಿಸುವಂತೆ ಒತ್ತಡ ಹೇರಿದ್ದ. ಆಗ ಚೆನ್ನಮ್ಮಳು ಆತನ ಮಾತನ್ನು ಧಿಕ್ಕರಿಸಿದಳು. ಮೊದಲೇ ಕಿತ್ತೂರನ್ನು ವಶಪಡಿಸಿಕೊಳ್ಳಬೇಕು ಎಂದು ಹೊಂಚು ಹಾಕಿದ್ದ ಬ್ರಿಟಿಷರಿಗೆ ಚೆನ್ನಮ್ಮಳ ದತ್ತು ಪುತ್ರ ಅಸ್ತ್ರದಿಂದ ನಿರಾಸೆಯಾಗಿತ್ತು. ಇದರಿಂದ ತ್ಯಾಕರೆ
ಕೆಂಡಾಮಂಡಲನಾಗಿದ್ದ. ಅಶಾಂತಿಯ ನೆಪವೊಡ್ಡಿ ಕಿತ್ತೂರಿನ ಅರಮನೆಯ ಭಂಡಾರಕ್ಕೆ ಬೀಗ ಹಾಕಿ ಉಸ್ತುವಾರಿಗೆ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾಯ ಎಂಬ ಅಧಿಕಾರಿಗಳನ್ನು ನೇಮಿಸಿದ. ಆಗ ಸ್ವಾಭಿಮಾನಿ ಚೆನ್ನಮ್ಮ ಪ್ರಜೆಗಳನ್ನು ಕರೆದು, ನಾವು ಇಡಿಯಾದರೆ ಬದುಕುವೆವು, ಬಿಡಿಯಾದರೆ ಸಾಯುವೆವು ಎಂದು ಒಗ್ಗಟ್ಟಿನ ಮಂತ್ರವನ್ನು ಬೋಧಿಸಿದಳು. ಆಗ ಕಿತ್ತೂರು ಒಂದಾಯಿತು. ಎಲ್ಲರೂ ನಾಡಿಗಾಗಿ ಸರ್ವತ್ಯಾಗಕ್ಕೂ ಸಿದ್ಧರಾದರು. ತ್ಯಾಕರೆ ತನ್ನ ಸೈನ್ಯದೊಂದಿಗೆ ಕಿತ್ತೂರು ಕೋಟೆಗೆ ಮುತ್ತಿಗೆ ಹಾಕಿ, ಕೋಟೆಯ ಹೆಬ್ಬಾಗಿಲನ್ನು ತೆರೆಯಿರಿ, ಇಲ್ಲದಿದ್ದರೆ ಕಿತ್ತೂರನ್ನೇ ಸುಟ್ಟು ಬಿಡುತ್ತೇವೆ ಎಂದು ಹೇಳುತ್ತಾನೆ. ಆಗ ಸಂಗೊಳ್ಳಿ ರಾಯಣ್ಣ, ಬಾಳಪ್ಪ, ಗುರುಸಿದ್ದಪ್ಪ ಮತ್ತು ಹಲವು ಯುವಕರು ಸೇರಿ ಸಮಾಲೋಚನೆ ನಡೆಸಿ ಹೆಬ್ಬಾಗಿಲನ್ನು ತೆರೆದು ಎಲ್ಲರನ್ನು ನುಚ್ಚುನೂರು ಮಾಡೋಣ ಎಂದು ತೀರ್ಮಾನಿಸುತ್ತಾರೆ. ಕೋಟೆಯ ಬಾಗಿಲು ತೆರೆಯುತ್ತಿದ್ದಂತೆ ಚೆನ್ನಮ್ಮಳ ಸೈನ್ಯ ಆಂಗ್ಲರ ಮೇಲೆ ಮಿಂಚಿನ ವೇಗದಲ್ಲಿ ನುಗ್ಗಿ ಸದೆಬಡಿಯಿತು. ಚೆನ್ನಮ್ಮ ಖಡ್ಗ ಹಿಡಿದು ತಾನೇ ಮುನ್ನಡೆಸಿದಳು. ಆಂಗ್ಲರ ಮದ್ದುಗುಂಡುಗಳು, ತುಪಾಕಿಗಳು ಕಿತ್ತೂರಿನ ಪಾಲಾದವು. ತ್ಯಾಕರೆ ತನ್ನ ಆತ್ಮರಕ್ಷಣೆಗಾಗಿ ಬಂದೂಕನ್ನು ಹಿಡಿದು ಕುದುರೆಯನ್ನೇರಿ ಕೋಟೆಯ ಬಾಗಿಲ ಕಡೆ ನುಗ್ಗಿ ಚೆನ್ನಮ್ಮ ಇರುವಲ್ಲಿಗೆ ಬರುತ್ತಿರುವುದನ್ನು ಗಮನಿಸಿದ ಬಾಳಪ್ಪನು ತ್ಯಾಕರೆಯ ಮೇಲೆ ಗುಂಡು ಹಾರಿಸಿದನು. ಉಳಿದ ಆಂಗ್ಲ ಅಧಿಕಾರಿಗಳನ್ನು ಕೊಲ್ಲದೆ ಬಂಧಿಸಿ ಕಾರಾಗೃಹದಲ್ಲಿರಿಸಿದರು. ಮೊದಲ ಸೋಲಿನಿಂದ ಆಂಗ್ಲರು ಅವಮಾನದಿಂದ ಕುದಿಯತೊಡಗಿದರು. ಪ್ರತೀಕಾರಕ್ಕೆ ತಮ್ಮಲ್ಲೇ ಸಜ್ಜು ಮಾಡಿಕೊಳ್ಳತೊಡಗಿದರು. ಮೊದಲಿಗೆ ಯುದ್ಧದಲ್ಲಿ ಸೆರೆ ಸಿಕ್ಕ ಆಂಗ್ಲ ಕೈದಿಗಳನ್ನು ಬಿಡುಗಡೆ ಮಾಡುವಂತೆ ಚೆನ್ನಮ್ಮನಿಗೆ ತಿಳಿಸಿದರು. ನೀವು ಕಿತ್ತೂರಿನ ತಂಟೆಗೆ ಬರುವುದಿಲ್ಲವೆಂದು ಮಾತು ಕೊಟ್ಟಲ್ಲಿ ಮಾತ್ರ ನಾನು ಅಧಿಕಾರಿಗಳನ್ನು ಬಿಡುಗಡೆಗೊಳಿಸುತ್ತೇನೆ ಎಂದು ಆಕೆ ಹೇಳುತ್ತಾಳೆ. ಇದನ್ನು ಕೇಳಿದ ಆಂಗ್ಲ ಸರ್ಕಾರ ಮತ್ತಷ್ಟು ಹಗೆ ಸಾಧಿಸತೊಡಗಿತ್ತು. ಕಿತ್ತೂರ ದ್ರೋಹಿಗಳನ್ನು ಸಹ ಆಂಗ್ಲ ಸರ್ಕಾರ ಪ್ರಚೋದಿಸಿ ಕಿತ್ತೂರಿನ ವಿರುದ್ಧ ಮಹಾಸಮರಕ್ಕೆ ವೇದಿಕೆ ಸಿದ್ಧ ಮಾಡಿದರು. ಕಡೆಗೆ ಕಿತ್ತೂರು ಆಂಗ್ಲರ ಮಹಾಸೈನ್ಯದ ಮುಂದೆ ಸೆಣಸುವುದೆಂದು ತೀರ್ಮಾನವಾಯಿತು. ಕಿತ್ತೂರಿಗೆ ಕಿತ್ತೂರೇ ಒಗ್ಗೂಡಿತು. ಇಂತಹ ಸಮಯದಲ್ಲಿ ಕೆಲವು ದ್ರೋಹಿಗಳು ಕಿತ್ತೂರು ಸಂಸ್ಥಾನದ ಕೆಲವು ರಹಸ್ಯಗಳನ್ನು ಆಂಗ್ಲ ಸೇನೆಗೆ ನೀಡಿ ಮತ್ತು ತಾವು ಯುದ್ಧದಲ್ಲಿ ಸಹಾಯ ಮಾಡುವುದೆಂದು ಒಪ್ಪಂದ ಮಾಡಿಕೊಂಡರು. ಚೆನ್ನಮ್ಮನಿಗೆ ಯುದ್ಧ ಬೇಕಿರಲಿಲ್ಲ. ಮತ್ತೆ ಸಂಧಾನಕ್ಕೆ ಯತ್ನಿಸಿದಳು. ಹಿಂದಿನ ಯುದ್ಧದ ಕೈದಿಗಳನ್ನು ಬಿಡುಗಡೆ ಮಾಡಿದಳು. ಆದರೂ ಆಂಗ್ಲ ಅಧಿಕಾರಿ ಚಾಪ್ಲಿನ್ನ ಸೈನ್ಯ ಕೋಟೆಯನ್ನು ಸುತ್ತುವರಿದು ರಾಣಿಗೆ ಶರಣಾಗುವಂತೆ ಸೂಚಿಸಿದರು. ಆಂಗ್ಲರು ಕೋಟೆಯ ಮೇಲೆ ದಾಳಿ ಮಾಡಿದರು. ಕಿತ್ತೂರಿನ ದ್ರೋಹಿಗಳು ಉಗ್ರಾಣದಲ್ಲಿ ಸಂಗ್ರಹಿಸಿಟ್ಟಿದ್ದ ಮದ್ದಿಗೆ ಸೆಗಣಿ ನೀರು ಬೆರೆಸಿ ಮದ್ದು ಗುಂಡುಗಳನ್ನು ಕೆಡಿಸಿದ್ದರು. ಘೋರ ಯುದ್ಧ ನಡೆಯಿತು. ಚೆನ್ನಮ್ಮ ಯಾವುದೇ ಕಾರಣಕ್ಕೂ ಆಂಗ್ಲರ ಕೈಗೆ ಸಿಗಬಾರದು ಎಂಬುದು ಸ್ನೇಹಿತರ ಇಂಗಿತವಾಗಿತ್ತು. ಕಿತ್ತೂರು ಕೋಟೆ ಆಂಗ್ಲರ ವಶವಾಯಿತು. ಈ ಮಧ್ಯೆ ಚೆನ್ನಮ್ಮ ತಪ್ಪಿಸಿಕೊಂಡು ಗುಪ್ತ ಮಾರ್ಗದಲ್ಲಿ ಸಾಗುತ್ತಿರುವಾಗಲೇ ಆಂಗ್ಲರು ಆಕೆಯನ್ನು ಬಂಧಿಸಿ ಬೈಲಹೊಂಗಲದ ಸೆರೆಮನೆಯಲ್ಲಿ ಇಟ್ಟರು. ದತ್ತುಪುತ್ರನನ್ನು ವಾಪಸ್ ಆತನ ತಂದೆಗೆ ಒಪ್ಪಿಸಲಾಯಿತು. 4 ವರ್ಷಗಳ ನಂತರ ಬಂಧನದಲ್ಲಿದ್ದಾಗಲೇ ಅನಾರೋಗ್ಯದಿಂದ ಚೆನ್ನಮ್ಮ 1829 ಫೆಬ್ರವರಿ 21 ಸಾವನ್ನಪ್ಪುತ್ತಾಳೆ. ಪತಿಯಂತೆ ಆಕೆಯು ಬಂಧನವಾದ ನಂತರ ಮರಳಿ ಜೀವಂತವಾಗಿ ಅರಮನೆ ಸೇರಲೇ ಇಲ್ಲ. ರಾಣಿಯಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಇರಬೇಕಾಗಿದ್ದ ಚೆನ್ನಮ್ಮಳಿಗೆ ಬಂದೊದಗಿದ ಸಂಕಷ್ಟ ಸವಾಲುಗಳು ಒಂದೆರಡಲ್ಲ. ಪತಿಯ ಅಕಾಲಿಕ ನಿಧನದ ನಂತರ ಪಟ್ಟವೇರಿದ ಆತನ ಮಗನೂ ಹೆಚ್ಚು ಕಾಲ ಉಳಿಯಲಿಲ್ಲ. ದತ್ತುಪುತ್ರನಿಗೆ ಹೆಚ್ಚು ಕಾಲ ಅಧಿಕಾರ ನಡೆಸಲು ಬ್ರಿಟಿಷರು ಬಿಡಲಿಲ್ಲ. ಮೊದಲು ಬ್ರಿಟಿಷ್ ಸೈನ್ಯವನ್ನು ಹಿಮ್ಮೆಟ್ಟಿಸಿದರೂ ಎರಡನೇ ಬಾರಿಗೆ ಚೆನ್ನಮ್ಮಳ ಸೋಲಿಗೆ, ಆ ಮೂಲಕ ಕಿತ್ತೂರಿನ ಸೋಲಿಗೆ ನಾಡ ಶತ್ರುಗಳೇ ಕಾರಣರಾದರು ಎಂಬುದು ಕರಾಳ ಚರಿತ್ರೆ. ಸ್ನೇಹಿತರೆ, ಈಗಲೂ ಧೈರ್ಯವಂತ ಹೆಣ್ಣು ಮಕ್ಕಳನ್ನು ಚೆನ್ನಮ್ಮಳಿಗೆ ಹೋಲಿಸುವ ರೂಢಿಯಿದೆ. ಕಿತ್ತೂರು ಚೆನ್ನಮ್ಮಳ ಹೆಸರಿನಲ್ಲಿ ಸಾಧಕ ಮಹಿಳೆಯರಿಗೆ ರಾಜ್ಯ ಸರ್ಕಾರವೇ ಪ್ರಶಸ್ತಿ ನೀಡುತ್ತಿದೆ. ತಕ್ಕಮಟ್ಟಿಗೆ ಕಿತ್ತೂರಿನಲ್ಲಿ ಚೆನ್ನಮ್ಮಳ ಸ್ಮಾರಕವನ್ನು ಸಂರಕ್ಷಿಸಿಡಲಾಗಿದೆ. ಚೆನ್ನಮ್ಮ ಆಕ್ರಮಣ, ದಬ್ಬಾಳಿಕೆ, ದೌರ್ಜನ್ಯದ ವಿರುದ್ಧದ ಹೋರಾಟದ ಶಕ್ತಿಯಾಗಿ ಶತಮಾನಗಳ ಕಾಲ ನಮ್ಮನ್ನು ಮುನ್ನಡೆಸಲಿದ್ದಾಳೆ. ಚೆನ್ನಮ್ಮಳ ಆದರ್ಶ ನಡೆ ಈ ನಾಡಿನ ಮಹಿಳೆಯರಿಗೆ ಪ್ರೇರಣೆಯಾಗಿದೆ. ಈ ನಿಟ್ಟಿನಲ್ಲಿ ಚೆನ್ನಮ್ಮ ಸ್ವಾತಂತ್ರ್ಯದ ಕಹಳೆಯನ್ನೂದಿದ 200ನೇ ವರ್ಷಾಚರಣೆಯನ್ನು ದೇಶಾದ್ಯಂತ ಮಹಿಳಾ ಸಂಘಟನೆಗಳು ಸಂಭ್ರಮದಿಂದ ಆಚರಿಸಲು ತಯಾರಿ ನಡೆಸಿವೆ. 200 ವರ್ಷಗಳ ಹಿಂದೆ ಅನ್ಯಾಯಯುತವಾಗಿ ಒಂದೊಂದೇ ರಾಜ್ಯವನ್ನು ಕಬಳಿಸಲು ಹೊರಟ ಬ್ರಿಟಿಷ್ ವಸಾಹತುಶಾಹಿಗೆ ಚೆನ್ನಮ್ಮ ಪ್ರತಿರೋಧವಾಗಿ ನಿಂತಿದ್ದಳು. ಇಂದು ಬಡವರ ವಿರುದ್ಧ, ಪ್ರಜಾಪ್ರಭುತ್ವದ ವಿರುದ್ಧ, ಮಹಿಳೆಯರ ವಿರುದ್ಧ ಆಡಳಿತ ನಡೆಸುತ್ತಿರುವ ಅಂತಹುದೇ ನಿರಂಕುಶ ಪ್ರಭುತ್ವ ವಿಜೃಂಭಿಸುತ್ತಿದೆ. ಸ್ವಾತಂತ್ರ್ಯದ ದ್ಯೋತಕವಾದ
ಚೆನ್ನಮ್ಮಳನ್ನು ನೆನೆದು ಆ ಶಕ್ತಿಗಳ ವಿರುದ್ಧ ಧ್ವನಿ ಎತ್ತಲು ನಮ್ಮ ಪ್ರಜಾಪ್ರಭುತ್ವ, ಜಾತ್ಯತೀತತೆ, ಸಂವಿಧಾನಗಳನ್ನು ರಕ್ಷಿಸಿಕೊಳ್ಳಲು ಮಹಿಳಾ ಸಂಘಟನೆಗಳು ಕರೆ ಕೊಡುತ್ತಿವೆ. ನಾನು ರಾಣಿ ಚೆನ್ನಮ್ಮ ಎಂಬ ಘೋಷಣೆಯೊಂದಿಗೆ ಫೆಬ್ರವರಿ 21 ಕಿತ್ತೂರಿನಲ್ಲಿ ಇಡೀ ದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ದೇಶಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಕಲಾವಿದರು, ವಿಷಯ ಪರಿಣಿತರು ಕಿತ್ತೂರಿನಲ್ಲಿ ಬಂದು ಸೇರಲಿದ್ದಾರೆ. ದೇಶ ಮತ್ತು ದೇಶದ ಜನತೆ, ಅದರಲ್ಲೂ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳನ್ನೊಳಗೊಂಡ ಕಿತ್ತೂರು ಘೋಷಣೆಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಮುಂದೆ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ದೇಶದ ಎಲ್ಲ ಭಾಗಗಳಲ್ಲೂ ಕರಪತ್ರಗಳಾಗಿ ಕಿತ್ತೂರು ಘೋಷಣೆಯು ಬಿತ್ತರವಾಗಲಿದೆ ಎಂದು ಕಾರ್ಯಕ್ರಮದ ಸಂಘಟಕರು ತಿಳಿಸಿದ್ದಾರೆ. ಗೃಹ ಕಾರ್ಮಿಕರ ಹಕ್ಕುಗಳ ಒಕ್ಕೂಟ, ಜಾಗೃತ ಮಹಿಳಾ ಒಕ್ಕೂಟ, ಕರ್ನಾಟಕ ರಾಜ್ಯ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ, ಕರ್ನಾಟಕ ವಿದ್ ಬಿಲ್ಕಿಸ್ ಬಾನು, ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ, ಮಾನವ ಬಂಧುತ್ವ ವೇದಿಕೆ, ಕರ್ನಾಟಕ ಫೆಮಿನಿಸ್ಟ್ ಕಲೆಕ್ಟಿವ್, ಸಮಾಜ ಪರಿವರ್ತನಾ ಸಮಾಜ ಧಾರವಾಡ, ಸ್ತ್ರೀ ಜಾಗೃತಿ ವೇದಿಕೆ, ವಿಮೋಚನಾ ಮುಂತಾದ ಸಂಘಟನೆಗಳು ಸೇರಿದಂತೆ ಒಟ್ಟು 30 ಸಂಘಟನೆಗಳು ಈ ಆಂದೋಲನದ ಮುಂಚೂಣಿಯಲ್ಲಿವೆ. ನಾವೆಲ್ಲರೂ ನಮ್ಮ ಘನತೆಗಾಗಿ, ಸಮಾನತೆಗಾಗಿ ಮತ್ತು ನ್ಯಾಯಕ್ಕಾಗಿ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕೋಣ. ಚೆನ್ನಮ್ಮಳ ಧೈರ್ಯ ಸಾಹಸಗಳನ್ನು ಮೈತುಂಬಿಕೊಳ್ಳೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.